ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದಿನಿ ನೋಡ್ರಿ. ಬರ್ರಿ, ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಈಗ ನೋಡ್ರಿ, ಟೈಮ್ 6 ಗಂಟೆ ಆಗೈತ್ರಿ. ನಾಳೆ ಇವಾಗ ಬಂದತ್ರಿ. ಹಂಗಾಗಿ ನಾ ಅದಕ್ಕೆ ಮಧ್ಯಾಹ್ನ ಎಲ್ಲ ತಿಕ್ಕಿಟ್ಕೊಂಡ್ಬಿಟ್ಟಿದ್ದೆರಿಪ್ಪ. ಬಂದ ತಕ್ಷಣ ತುಂಬಕ್ಕೆ ಬರ್ತೈತೆ ಅಂತೇಳಿ ನೋಡ್ರಿ. ಇವಾಗ ನೀರು ತುಂಬಿ ಅಡುಗೆ ಅವಾಗ ಮಾಡ್ಬೇಕು ರಾತ್ರಿ ಊಟಕ್ಕೆ ರೀ. ಹಂಗಾಗಿ ಪಟ ಪಟ ಅಂತೇಳಿ ಆದ್ರೆ ಸ್ವಲ್ಪ ಜೋರೈತೆ ರೀ, ತುಂಬ್ಕೊಂಡ್ಬಿಡ್ತೇನೆ ರೀ. ಈಗ ನೋಡ್ರಿ, ಇಲ್ಲೆಲ್ಲ ಕುಡಿಯೋಕೆ ನೀರು ತುಂಬಿದ್ದೇರಿ ನಾನು. ಇಲ್ಲೆಲ್ಲ ನೋಡ್ರಿ, ಇಷ್ಟು ನೀರು ತುಂಬಿ ಈಗ ನಾವು ಬೈರಕೊಪ್ಪ ದರ್ಗಾಕ ಬೆಳಗ್ಗೆ ಹೋಗ್ಬೇಕಾಗಿತ್ತು ರೀ. ಈಗ ಸಾಯಂಕಾಲ ಹೊಂಟಿವಿ ರೀ. ಟೈಮ್ ಈಗಾಗಲೇ 7 ಗಂಟೆ ಆಯ್ತು ರೀ. ಯಾಕಂದ್ರೆ ನಾವು ಕಾಮಿಡಿ ವೀಡಿಯೋ ಮಾಡೋದಿತ್ತಲ್ರಿ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನೀರೆಲ್ಲ ತುಂಬಿ ಮತ್ತು ನೀರು ಕುದಿದವು, ಸಣ್ಣ ಆದ್ಗಿದವು ಅಂಥೇಳಿ ನೀರು ತುಂಬಿದೆ ರೀ. ಅಷ್ಟೊಳಗೆ ನಮ್ಮ ಮನೆಯವರು ಮತ್ತು ತಮ್ಮನೆಲ್ಲ ರೆಡಿ ಆದ್ರೆ ಈಗ ಆಟೋದವರಿಗೆ ಫೋನ್ ಹಚ್ಚಿರಿ, ಅವ್ರು ಬಂದ್ರೆ ಅಂದ್ರೆ ಬೈರಕೊಪ್ಪ ದರ್ಗಾಕ ಹೋಗಿ ಬರ್ತೀವಿ ರೀ. ಇಲ್ಲಿ ನೋಡ್ರಿ, 5 ಊದಿನ ಕಡ್ಡಿ, ಕ್ಯಾಂಡಲ್, ಸಕ್ಕರೆ ಅದನ್ನೆಲ್ಲ ಇಟ್ಕೊಂಡಿನಿ ರೀ. ಇದನ್ನ ತೊಗೊಂಡು ಹೋಗ್ತೀನಿ ರೀ. ಇಲ್ಲಿ ನೋಡ್ರಿ, ಈಗ ನಮ್ದು ಆಟೋ ಬಂತು ರೀ, ಹೋಗನ್ ರೀ. ಗುರುವಾರ ಅಂತ ಬಿಡದ ಬೇಡ್ರಿ, ಟೈಮ್ ಎಷ್ಟೊತ್ತ ಅಲ್ಲಿ ಬಂದ್ ಹೋಗೋದ್ರಿ. ಇದು ದೀಪ ಸೂಪರ್ ಐತಲ್ಲ, ಇಲ್ಲ ದೀಪಕ್ಕಂತ ಒಂದು ಮಸ್ತ್ ಬಾಕ್ಸ್ ಮಾಡ್ಯಾರ. ಇಲ್ಲ ಇಲ್ಲ, ಫಸ್ಟ್ ಇಲ್ಲಿತ್ತ, ಇದು ಇಲ್ಲಿಂತ್ರ ಇಲ್ಲಿ ಶಿಫ್ಟ್ ಆಗ್ತಿದೆ. ಹೌದಾ? ಹಾ ಹಾ, ಕಟ್ಟಬೇಕಾರಲ್ಲ. ಚಿರಾಗ ಸೂಪರ್ ಐತಿದೆ, ಆಮ್ಯಾಗ ಬಹಳ ದೊಡ್ಡದೈತಿದೆ. ಇದು ಸಿಂಗಲ್ ಇತ್ತು ಏನು ಡಬಲ್ ಇತ್ತು ಅದು ಗೊತ್ತಾಗಲ್ಲ ನನಗೆ. ಇದು ಚಿರಾಗ ಒಂದೈತೇನು ದೀಪ ಎರಡು ಇರ್ಬೇಕಿಂತವು ಅಂದ್ರೆ ಮಸ್ತ್ ಇರ್ತದೆ. ಏನಾಯ್ತ ದೀಪ ನಿಲ್ವಲ್ದ? ಅದನ್ನ ಹಚ್ಬೇಕಲ್ಲ ಕಲ್ಮ್ಯಾಗ. ಹೊಟ್ಟೆಲ್ಲ ಇಡು, ಹೊಟ್ಟೆ ಇಡು, ಅದನ್ನ ದೀಪ ಇಡ್ಬೇಕು. ತಮ್ಮನ್ನ ತಮ್ಮನ ತಮ್ಮನ್ನ ನೋಡತ್ತಾಳೆ ನಿತ್ಗೂ ಒಂದು. ಮಂದಿನ ಮ್ಯಾಗ ನಿಂದಿರೋದ್ರೆ ಭಾಳ ಕಡಿಮೆ ಸುಮ್ಮನೆ. ಅದ ಕಲ್ಲಿನ ಮ್ಯಾಗ ಇಡೋದು ಹೇಳ್ತೀನಿ ನಿನಗೆ, ತಳಕ್ ಬೈಬಾರ್ದು ಮತ್ತ. ಅದ ಅದಕ್ಕೆ ಮತ್ತೆ ಕಲ್ಲಿನ ಮ್ಯಾಗ ಹೇಳ್ತೀನಿ ನಾನು ನಿನಗೆ. ಕಲ್ಲಿನ ಮ್ಯಾಗ ಒಂದು ಎರಡನೇ ಹಾಕಿಲ್ಲ, ನಿಲ್ತ ನಿಲ್ತೈತಿ ನಿಲ್ತೈತಿ ಸ್ವಲ್ಪ ಅಂಟ್ಕೋಬೇಕಾದ್ರೆ ಅಷ್ಟೇ. ನಿಂತ್ರಿ ಹಂಗ ಉದನ್ ಕಡಿಮೆ ಹಚ್ಚಬಿಡ್ರಿ, ಹಚ್ಚಕತ್ತಿರ ಹಂಗ ಹಿಂದಕ್ಕೆ ಸರಿ. ತಮ್ಮ ನಾನೇನ ಬಾಲ್ ಕುತ್ಕೊಂಡ್ ಬಣ್ಣ ಪಪ್ಪ ಹಚ್ಚಿ ಬರ್ತಾರ ಒಂದ್ ಕಡೆ ನಡಿ. ಇವತ್ತು ಗದ್ಲ ಇಲ್ಲ ನೋಡ್ರಿ, ಎಲ್ಲ ಬಂದ್ ಹೋಗಿದ್ರೇನ್ರಿ ಎಲ್ಲಾರು? ಇವತ್ತು ಗದ್ಲ ಇಲ್ಲ ರೀ ಅಷ್ಟೊಂದು. ಬೆಳಗ್ಗೆನ ಬಂದ್ ಹೋಗಿರ್ತಾರಲ್ಲ, ಸಾಯಂಕಾಲ ಟೈಮ್ ಬಂದ್ ಹೋಗಿರ್ತಾರ. ನಾವೀಗೆಲ್ಲ ಕತ್ಲಾದ್ಮೇಲೆ ಬಂದಿವಿ. ಆರೀ, ಈ ದರ್ಗಾಕ್ ಬಂದು ಹೋದಿಪ್ಪ ಅಂತ ಹೇಳಿದ್ರ ಏನೋ ಒಂಥರ ಮನಸ್ಸಿಗೆ ಶಾಂತಿ ನೋಡ್ರಿ ನಮಗೆ. ಹೌದಲ್ರಿ, ಭಾಳ ಭಾಳ ಶಾಂತಿ ಆಗ್ತೈತ್ರಿ ಮನಸ್ಸಿಗೆಲ್ಲ. ಹಂಗಾಗಿ ನಾವು ಪ್ರತಿ ಗುರುವಾರನು ಬರಾಕತ್ತೀವಿ ನೋಡ್ರಿಪ್ಪ. ನಾವು ಹೋಗನ್ರಿ, ಇದನ್ನ ತಗೊಂಡ್ರೆ ಆಧಾರ ಹಚ್ಕೊಂಡ್ರೆ ತಮ್ಮನ ನಾವು ದರ್ಗಾಕ್ ಹೋಗಿ ಮನಿಗ್ ಬಂದಿರಿ. ಮನಿಗ್ ಬರೋದ್ರೊಳಗಂದ್ರ ಮತ್ತೀಗ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕ್ರಿ. ಮತ್ತೆ ನಾಳೆ ಒಂದ್ ಬಂದವು ನೀರಂದ್ರೆ ಎಲ್ಲ ತುಂಬಿದ್ ಬದರಿ. ಹೊರಗ್ ಪೈಪ್ ಹಚ್ಬಿಟ್ರೆ ಹೊರಗೆಲ್ಲ ತುಂಬ್ಕೊಂತವ್ರಿ. ಯಾಕೆ ಎಲ್ಲಾರು ಎಲ್ಲಿ ಹೋಗ್ಯಾರ? ನಮ್ಮ ಹುಡುಗರೆಲ್ಲ ಪೂರ ಪರದೆ ಹಾಕ್ಬಿಟ್ರಲ್ರಿ. ಸನಿಯ, ನಿಮ್ಮ ಮದರ್ಸಕ್ ಹೋಗಿದ್ದೆ, ನಾವು ದರ್ಗಾಕ್ ಹೋಗಿದ್ವಿ, ನೀನು ಬರ್ತೇ ಅಂತ ಮಾಡಿದ್ದೆ ನಾನು. ಇಲ್ಲ, ನೀನು ಮದರ್ಸಕ್ ಹೋಗಿದ್ದಲ್ಲ ಅಲ್ಲಿ ಆಟೋದವ್ರ ಅಂಕಲ್ನು ಬಂದ್ ನಿಂತ್ಕೊಂಡ್ರ, ಹಂಗಾಗಿ ಲಗೂನಿಗೆ ಹೋಗಿ ಬಂದ್ಬಿಡಮ್ ಬರೀಪ್ಪ ಅಂತ ಹೇಳಿ ಹೋದ್ವಿ ನಾನು ಪಪ್ಪ ತಮ್ಮನ್ನ.
ಮತ್ತೆ ಎಲ್ಲರ ಬಗ್ಗೆ ಬೇಡ್ಕೋಬೇಕು ಹೌದಿಲ್ಲ ನಾವು ಹೋಗೋ ಅಂತ ಹೇಳಿ ನಾವು ಅಷ್ಟೇ ಬೇಡ್ಕೊಂಬರೋದು ಬೇಡ ನಿನ್ ಬಗ್ಗೆ ನನ್ನ ಬಗ್ಗೆ ಮನೆಯವ್ರ ಎಲ್ಲರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಬಗ್ಗೆ ಎಲ್ಲರ ಬಗ್ಗೆ ಬೇಡ್ಕೊಂಬರಕ್ ಹೌದಿಲ್ಲ ದಾದಿ ಚಾ ಮಾಡ್ಕೊಂತ ಹೋದ್ರ ಚಲೋ ಆತ್ ಬಿಡ ಅಡಿಗೆ ಮಾಡ್ಲಾ ಅಂಕಂದ್ರ ಏನ ಚಿಕ್ಕೇನ ಯಾರು ಕೊಟ್ಟಿದ್ರ ಶಾಲೆ ಕೊಟ್ಟಿದ್ರನ ಸನ ಏನ ಅರಿವೆ ಕೊಳಗತ್ತೇನ ಶಾಲೆ ತಮ್ಮನನ್ನು ತಗೊಂಡಿಲ್ಲ ಅಕ್ಕಿಯು ರಾಡ್ ಆಗಿದ್ವು ಇದನ್ನ ಫಸ್ಟ್ ಇದು ಬ್ರಷ್ ಹಾಕಿ ತಿಕ್ಕೆ ನಾನು ತಿಕ್ಕೆ ಹೋಗೋದಾಕ ಈಗ ನೋಡಪ್ಪ ನಾನು ಗಿರಣಿಗೆ ಹೊಂಟೇನ್ರಿ ಇವತ್ತು ಹೋಗಿಟ್ಟು ಬಂದಿದ್ದಾರೆ ನಾಗಲ್ಲಿ ಈಗ ಹಾಕ್ಯಾರನ ತೊಗೊಂಬಂದು ಮತ್ತೆ ರೊಟ್ಟಿ ಮಾಡ್ತೇನೆ ಯಾಕಂದ್ರೆ ನಿನ್ನೆ ರೊಟ್ಟಿ ಮಾಡಿಲ್ರಿ ಹಿಟ್ಟಿರೋದಕ್ಕೆ ನಿನ್ನೆ ಅಮಾವಾಸ್ಯೆ ಅಂತೇಳಿ ಬಂದು ಮಾಡಿದ್ರು ಮೊನ್ನೆ ಮಂಗಳವಾರ ಬಂದು ಮಾಡಿದ್ದೀರಿ ಇವತ್ತು ತಗದೈತ್ರಿ ಅದಕ್ಕೆ ಹೋಗಿಟ್ಟು ಬಂದಿದ್ದೆ ಹಾಕ್ಯಾರನ ಹೋಗಿ ಚೀಲ ತೊಗೊಂಬರ್ತೇನೆ ರೀ ಹಿಟ್ಟಿಂದ ನೋಡ್ರಿ ಈಗಾಗಲೇ ಹಾಕಿಟ್ಟಾರಿ ಚೀಲನ ತೊಗೊಂಡೋಗ್ರಿ ತೂಕ ಮಾಡಿಸಿ ಎಷ್ಟು ಕೆ ಜಿ ಅದಾವ ಜೋಳ ಅಂತರ 10 ಕೆ ಜಿ ಇತ್ತು ರೀ ಅಕ್ಕಿ ಎಷ್ಟು ಹಾಕ್ಯಾರ ನೋಡಿ ಮತ್ತೆ ಹೆಚ್ಚಿಗೆ ಆಗಿರ್ತಾವಲ್ಲ ರೀ ತೂಕ ಮಾಡಿದಾರ ದುಡ್ಡು ಕೊಟ್ಟು ತೊಗೊಂಡು ಹೋಗೋನ್ರಿ ಈಗ ನೋಡ್ರಿ ಇದ ನೋಡ್ರಿ ನಾವು ಬರೋ ಗಿರಣಿ ಎಲ್ಲ ಬೇರೆ ಬೇರೆ ಐತ್ರಿ ಜೋಳದ್ದು ಗೋಧಿದು ಎಲ್ಲ ಅಕ್ಕಡಿ ಕಳದ್ದು ಮಸ್ತ್ ಐತ್ರಿ मंगलवार ರೊಟ್ಟಿ ಬೇಕ ನಮಗೆ ರಾತ್ರಿ ಅಂತಂದ ಹೇಳಿ ಅವ ಪಾಪ ಹಾಕಿ ಇಟ್ಟಿದ್ರ ಈಗ ತಗೊಂಡ ರೊಟ್ಟಿ ಮಾಡೋಣ ಫಸ್ಟ್ ದಾದಿ ಮಗ ಈಗ ನೋಡ್ರಪ್ಪ ಬಿಸಿ ಬಿಸಿ ರೊಟ್ಟಿ ಆದ್ಮೇಲೆ ಇಲ್ಲಿ ಸ್ವಲ್ಪ ಬೇಸನ್ ಮಾಡಿದೆ ರೀ ಸಾರಿತ್ತು ಆಮೇಲೆ ಅನ್ನ ಮಾಡಿದೆ ಆಮೇಲೆ ಇವತ್ತು ಬೆಂಡಿಕಾಯಿ ಪಲ್ಯನ ಮೊನ್ನೆ ಸಾನಿಯಾ ಮಾಡಿದ್ಲ ರೀ ಇವತ್ತು ನಾನು ಮಾಡಾಕತ್ತೀನಿ ರೀ ಆತ್ರ ಈಗಾಗಲೇ ನೀವು ಗ್ಯಾಸ್ ಬಂದ್ ಮಾಡ್ಕೊಂಬಿಡಂತೆ ಮತ್ತೆ ಅಲ್ಲಿ ನೀನು ಸಾಮಾನು ತೊಗೊಂಬಂದ್ರಿ ಈಗ ಅವನ್ನೆಲ್ಲ ಒಳಗೆ ಇಟ್ಟಿಡಂತೆ ಏನು ತಮ್ಮನ್ನ ಹಣಿ ಕಣಿಗೆ ನೋಡಕತ್ತೆ बेंडिका पल्ले रोटी उन्ते ना रोटी उन बकल वंदे एका दप्पा क्या ना रोटी उन्द्रे चल कल दे मुग अगर किंग मार इष्टकला आलस पड़े इल्ली पड़े इध बंदे इल कुंद्रते ती इध बंदे इल कुंद्रते नोड़े इष्टकला आलसी दंद्रे अंगा बार दे इंग मार को बकने ना अबे ಈ ನೂರು ರೂಪಾಯಿ ಸಾನಿಯಾ ಹೋಗಿ ಉಪ್ಪು ಸ್ವಲ್ಪ ಇತ್ತುರಿ ಹಂಗೆ ಅದಕ್ಕೆ ಈಗ ಇವು 50 ರೂಪಾಯಿಗೆ 60 ರೂಪಾಯಿಗೆ 6 ಪ್ಯಾಕೆಟ್ ರೀ ಇವು 10 ರೂಪಾಯಿ ಒಂದು ಪ್ಯಾಕೆಟ್ ಏನು ರೀ ಈಗ 6 ಪ್ಯಾಕೆಟ್ ತೊಗೊಂಬಂದ್ಬಿಟ್ಲ ನಮ್ಮ ಸಾನಿಯಾ ಹೋಗಿ ಒಮ್ಮೆ 6 ಪ್ಯಾಕೆಟ್ ತರಿಸ್ಬಿಟ್ವಿಪ್ಪ ಅಂತ ಹೇಳಿದ್ರೆ ಚಿಂತೆನೇ ಇರಂಗಿಲ್ಲರು ಯಾಕಂದ್ರೆ ಉಪ್ಪು ಮನೆಯಾಗ ಖಾಲಿ ಆಗಬಾರ್ದ್ರಿ ಆತ ಅನ್ಬಾರ್ದು ಅದಕ್ಕೆ ಇರಲಿ ಅಂತೇಳಿ ತರಿಸ್ಬಿಟ್ಟೆ ರೀ ಈಗ ಇಲ್ಲಿ ನೋಡ್ರಿಪ್ಪ ನಾನೀಗ ಉದ್ದಿನ ಬೇಳೆ ನೆನೆ ಹಾಕಿದ್ರು ಉದ್ದಿನ ಬೇಳೆ ಅಷ್ಟ ರೀ ಇವು ಇವನ್ನ ನೆನೆ ಹಾಕಿನ್ರಿ ಈಗ 2-3 ನೀರಲ್ಲಿ ತೊಳೆದು ಈಗ ಇವನ್ನ ಯಾಕೆ ನೆನೆ ಹಾಕಿನಪ್ಪ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಉದ್ದಿನ ವಡೆ ಮಾಡ್ಬೇಕಂತ ಹೇಳಿರಿ ನಾಷ್ಟಕ್ಕೆ ಹಂಗಾಗಿ ಇದನ್ನು ನೆನೆ ಹಾಕೇನ್ರಿ ಬೆಳಗ್ಗೆದ್ದು ರುಬ್ಬಕ್ಕೆ ಬರ್ತೈತೆ ರೀ ಇದನ್ನು ನೋಡಿರಿ ಟೈಮು 7 ಗಂಟೆ ಆಗೈತೆ ರೀ ಈಗ ನಾವು ಬೆಳಗ್ಗೆದ್ದು ಎಲ್ಲರೂ ಹೆಣ್ಣಲ್ಲಿ ಹೊಂಟಿಪ್ಪ ಅಂತ ಹೇಳ್ತಾರೆ ನೋಡಿರಿ ನಮ್ಮ ಮನೆಯವರು ತಮ್ಮನ್ನ ಸಾನಿಯಾ ನಾನು ಇಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ಒಂದು ವಿಡಿಯೋ ಮಾಡೋದು ಸೀನ್ ಐತ್ರಿ ಕಾಮಿಡಿದು ಹಾಗಾಗಿ ಅದನ್ನು ಮಾಡ್ಕೊಂಬಂದ್ರೆ ಆತ ಮತ್ತು ಇವ್ರಿಗೆ ಹೋಗೋ ಶಾಲೆಗೆ ಹೋಗಿ ಹೊತ್ತಾಕತ್ತೆ ಅಂತೇಳಿ ಹೊಂಟಿ ನೋಡಿರಿ ಇದು ಬಂದಾಗ ಏನು ಇವ್ರು ಮಾಡಾದ್ರಿ ಇಲ್ಲ ರೀ ಕನ್ನಡ ಕನ್ನಡ ಚಾನೆಲ್ ಒಳಗ್ರಿ ಕನ್ನಡವಾಗ ಮಾಡೋದು ಈಗ ನೆಕ್ಸ್ಟ್ ಇವ ನೋಡಿಪ್ಪ ಮನೆಗೆ ಬಂದಿರಿ ಬೆಳಗ್ಗೆ ಒಂದು ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ನಾಷ್ಟ ಅದನ್ನು ಮಾಡ್ಕೊಂಡು ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಈಗ ನಾನು ಮತ್ತೆ ಹೊಂಟೇನಿ ರೀ ಇದನ್ನ ವಿಡಿಯೋ ಮಾಡ್ಕೊಂಬರ ಕಾಮಿಡಿ ಇದು ಆಸಿಪರ ಆತಂತ್ರಿ ಆಮೇಲೆ ಕಿರಣನ ಹುಡುಗ್ರಿ ಎಲ್ಲರೂ ಕೂಡಿ ಹೊಂಟೀವಿ ನೋಡ್ರಿ ಆರೆ ನಾವು ಹಗಲ ಹೋಗೋದು ಬರೋದು ಮಾಡೋ ಬದ್ಲು ಅಲ್ಲೇ ಒಂದು ಟೆಂಟ್ ಹೊಡೆದು ಬಿಡ್ಬೇಕ್ರಿ ಹಾರೋಕತ್ತಂದ್ರೆ ಟೆಂಟ್ ಪಂದ್ಯದಾಗ ಚರಂಚು ನಾವು ಟೆಂಟ್ ಜೋಡಿ ನಾಲ್ಕು ಕಂಬ ತಗೋತಲ್ಲ ಕಂಬ ಅವು ಆ ಕಂಬದ ಮತ್ ನಮ್ಮ ಮನೆಗೆ ಅಂದ್ರೆ ತುಸ ದೂರ ಆಕತ್ತೇನ್ರಿ ಇದು ಬಾ ದೂರ ಆಕತ್ರಿ ಹೋಗೋದು ಬರೋದು ಹೋಗೋದು ಬರೋದು ಅಂದ್ರೆ ಏನಪ್ಪ ಯಾವ್ದು ಆಗೋದಿಲ್ಲ ಕಷ್ಟ ಪಡ್ಲ ಅಂದ್ರೆ ಏನು ಆಗೋದಿಲ್ಲ ಹೌದೌದು ನೋಡ್ಪ ನಾವು ನಮ್ಮ ಹಿಂದೆ ಕಾಣತ್ತಲ್ರಿ ಬ್ರಿಡ್ಜ್ ಅದ ಮ್ಯಾಲೆ ಟ್ರೈನ್ ಹಳಿ ಐತ್ರಿ ತಳಗ ಈ ತರ ಗಾಡಿ ಗಿಡ ಹೋಗ್ಕೊ ನೋಡ್ರಿ
ಅಡವಿ ಪರ್ವಾಗಿಲ್ಲ ಇಲ್ಲ ಕಾಣಕತ್ತವಲ್ಲ ಚಂದುಳ್ಳ ಚಲಿ ಮಾಡಿದ್ವಲ್ರಿ ನಾವು ಚಂದುಳ್ಳ ಚಲಿ ಸ್ವಾಂಗಿಗೆ ಇಲ್ಲೇ ಮಾಡಿದ್ವಿ ಇಲ್ಲ ಇಲ್ಲೇ ಬರ್ತಿದ್ವಿ ನಾವು ಹಾರ್ಟಿಂದ ಚಿತ್ರ ಇತ್ತಲ್ರಿ ಇಲ್ಲೇ ಬರ್ತಿದ್ವಿ ಈ ನೋಡ ಹೊಲ ಅನ್ನ ಕಾಣವಲ್ತಿದ ಫುಲ್ ಹಸಿರು ಹಸಿರು ಏನ ಹಾಕ್ಯಾರಿ ಶೇಂಗಾ ಐತೆ ಏನೈತ್ರಿಪ್ಪ ಇದು ಸೋಯಾಬಾನ್ ಸೋಯಾಬಾನ್ ಅಂತ ನೋಡ ಹಚ್ಚ ಹಸಿರ ಐತಿ ಮಸ್ತ್ ಐತಿ ನೋಡ್ರಿ ಅಲ್ಲಿ ಮಠನ ಎಲ್ಲಿ ಮಠ ನೋಡ್ತು ಅಲ್ಲಿ ಮಠ ಹಸಿರ ಹಸಿರ ಐತಿ ನೋಡ್ರಿ ಮಸ್ತ್ ಐತಿ ನೋಡ್ರಿ ಅವಾಗ ಬಕ್ ಹೊಲ ಐತ್ರಿ ಇದು ಹೌದು ವಿಡಿಯೋ ಸಾನಿಯಾ ಯಾಕ್ರಿ ಈಗ ನೋಡ್ರಿಪ್ಪ ಆಸಿಪ್ ಮಸ್ತ್ ಆಕ್ಟಿಂಗ್ ಮಾಡ್ತಾನ್ರವ ಅವ ಆಕ್ಟಿಂಗ್ ಮಾಡದ್ ನೋಡಿ ನಮಗಂತ್ರ ಫುಲ್ ನಗು ಬರ್ತೈತ್ರಿ ನೀವು ನೋಡಿರ್ಬೋದ್ರಿ ಮೊನ್ನೆ ಹಿಂದಿ ಕಾಮಿಡಿ ಒಳಗ ಆದ್ರಿ ಒಳಗೆಲ್ಲ ಮಸ್ತ್ ಮಾಡ್ರಿ ನನಗಂತ್ರ ಫುಲ್ ನಗು ಅಂತ್ರ ನಗು ಅಷ್ಟು ನಗು ಬಂದಿತ್ತು ನನಗ ನಮ್ದು ಉದ್ದೇಶ ಏನಪ್ಪ ಅಂತ ಹೇಳಿದ್ರ ಮಕ್ಕಳನ್ನ ಮುಂದೆ ತೊಗೊಂಬರ್ಬೇಕ್ರಿ ನಾವು ಆಕ್ಟ್ ಮೂಲಕ ಆಗಲಿ ಅಥವಾ ಒಟ್ಟು ಏನು ನಾವು ನಮಗೆ ಅನಿಸೈತ್ರಿ ಆ್ಯಕ್ಟ್ ಮೂಲಕ ಎಲ್ಲರಿಗೂ ಗೊತ್ತಾಗ್ತೈತಿ ಅವ್ರನ್ನ ಆ್ಯಕ್ಟ್ ಮೂಲಕ ನಾವು ಮುಂದೆ ತರಬೇಕು ಅನ್ನೋದೊಂದು ಆಸೆ ರೀ ನಮ್ಮ ಮನೆಯವ್ರದ್ದು ನಮ್ಮದು ಹಾಗಾಗಿ ನಾವು ಈಗ ಆಸಿಪನ್ನ ಮತ್ತು ಕಿರಣ್ ಅವಂಗ ಎಲ್ಲರಿಗೂ ಕರ್ಕೊಂಡು ಒಟ್ಟು ಮಾಡಬೇಕು ಚಲೋ ಆಗ್ತೈತಿ ಚನಲ್ ಚಲನ್ ಆಗ್ತೈತಿ ಮತ್ತು ಅವರು ಎಲ್ಲ ಫೇಮಸ್ ಆಗ್ತಾರೆ ಹುಡುಗರು ಅವ್ರಿಗೊಂದು ಮುಂದೆ ಒಳ್ಳೆ ಭವಿಷ್ಯ ಆಕತಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಮನೆಯವರು ನಾನು ಕೂಡ್ಕೊಂಡು ಮತ್ತೀಗ ಕಾಮಿಡಿ ಚಾನಲನ್ನು ಓಪನ್ ಮಾಡಿದ್ರಿ ಫ್ರೆಂಡ್ಸ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂಥೇಳಿ ನಾನು ಕೇಳ್ಕೊತೀನಿರಿಪ್ಪ ಸಿಗ್ತಾರೆ ಎಂಕಪ್ಪ ದಿಕ್ಕಟ್ಟು ಓಡಾಗತ್ತಿದ್ದಾರೆ ಹೌದಾ ಮಲ್ಲು ಇವ ಏ ಮಲ್ಲು ಎಲ್ಲಿ ನೀನು ಇಲ್ಲ ಹೊಂಟೇನಿ ದೋಸ್ತ ನಾನು ನಿನಗೆ ಗಟ್ಟಿಯಾಗಿ 4 ವರ್ಷ ಆಗುತ್ತೆ ಹೆಂಗದಿ ನೀನು ಆರಾಮದೇ ನೋಡು ನೀ ಹೆಂಗದಿ ನಾನು ಆರಾಮದೇನಿ ಬಾ ಅದು ಮಾತಾಡು ಬಾ ಗಡಿ ಇಲ್ಲೇ ಹೋಗಿ ಬರ್ತೇನೆ ಎಲ್ಲ ಹೊಂಟಿ ಇಲ್ಲೇ ಕುಂತೀರಿ ಬರ್ತೇನೆ ಏ ಸತ್ತ ಆರು ಅವ ಮಾತಾಡದ ಹಂಗ ನಗು ಬರತ್ತೈತ್ರಿ ಇಲ್ಲ ಮಸ್ತ್ ಮಾಡ್ತಾನ ಅದು ಇರೋದ ಹಂಗ ಐತ್ರಿ ನಗಂಗ ಅವ್ನ ಆಕ್ಟಿಂಗ ನಗಬೇಡ ಆಸಿಪ್ಪ ನೀನ ಲಘು ಲಘು ವಿಡಿಯೋ ಮುಗಿಬೇಕಂದ್ರ ನಗಬೇಡ ಪಟ್ ಪಟ್ ಮುಗಿಸ್ಕೊಂಡು ಹೋಗೋಣ ಅಂತ ನೋಡಿ ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ಐತಿ ಪ್ರೀತಿ ಮಾಡಬಾರದು ಮಾಡಿದರೆ ಜನಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು
ಮಾಡಿದರೆ ಜನಕ್ಕೆ ಹೆದರಬಾರದು, ಲೋಕವೇ ಹೇಳಿದ ಮಾತಿದು, ವೇದದ ಸಾಲವೇ ಕೇಳಿದು. ಹೌದು, ಚಲೋ ತಗೊಂಡಿ. ಈಗ ನೋಡ್ರಪ್ಪ, ನಾವು ಟೈಮ್ 2 ಗಂಟೆ ಆತು ನೋಡ್ರಿ ಆಗ್ಲೇ ಟೈಮ್. ನಾವು ಬೆಳಿಗ್ಗೆ ಜಲ್ದಿನ ಮುಗಿಸ್ಕೊಂತ ಹೋದ್ರ ಆತು. ಇವತ್ತು 2 ವಿಡಿಯೋ ಮಾಡಿದ್ರೆ ಆತಂತ ಮಾಡಿದ್ವಿ. ಎಲ್ಲಿ ಇವತ್ತು ಒಂದ ವಿಡಿಯೋ ಮಾಡೋದಾಗ್ತದೆ, ಹೋಗಿ ಬಂದು ಮಾಡ್ಬೇಕಂದ್ರೆ ಬೇಜಾರಾಗ್ತದ್ರಿ. ಇದೇನು ಸಮೀಪ ಇಲ್ಲ ರೀ, ಇದು ಜಾಗ ನಮ್ಮ ಮನೇಲಿ ಅಂದ್ರೆ ಭಾಳ ದೂರ ಆಗ್ತದ್ರಿ. ಭಾಳ ಅಂದ್ರೆ ಭಾಳ ಟಯರ್ಡ್ ಆಗ್ತದ್ರಿಪ್ಪ. ಇನ್ನೊಂದ್ರಿ, ನಾನು ನಿನ್ನೆ ಇದನ್ನ ಮಾಡಿದ್ದೆ ರೀ, ಏನ್ರಿ ಉದ್ದಿನ ಬೇಳೆ ನಿನ್ನೆ ಹಾಕಿದ್ದೆ ರೀ, ಏನ್ರಿ ಉದ್ದಿನ ವಡ ಮಾಡ್ಬೇಕು ಅಂತಂದು ಹೇಳಿ. ಇವತ್ತೆಲ್ಲಿ ಬರೀ ವಿಡಿಯೋ ಮಾಡೋದಾದ್ರಿ, ನೋಡ್ತೀನಿ ರೀ ಸಾಯಂಕಾಲ ಮಾಡೋದಾದ್ರೆ ಮಾಡ್ತೀನಿ, ಯಾಕಂದ್ರೆ ಉದ್ದಿನ ಬೇಳೆ ಫುಲ್ ನೆಂದು ಬಿಟ್ಟಿರ್ತಾವ ರೀ. ಸಾಯಂಕಾಲ ಹೋದ್ಮೇಲೆ ಮಾಡ್ತೀನಿ ರೀ. ನೋಡಲ್ಲಿ ನಮ್ ಹುಡುಗಿ ಬಂದೆ, ನೋಡಲ್ಲಿ ದೋಸ್ತ, ನೋಡಲ್ಲಿ ಬಂದ ನಮ್ ಹುಡುಗಿ. ನಾ ಹೋಗ್ ಬರ್ತಿಲ್ಲ, ಕುಂದ್ರ ದೋಸ್ತ ಕುಂದ್ರ. ನಾವು ಮನೆಗೆ ಹೊಂಟಿವಿ, ಎಲ್ಲ ವಿಡಿಯೋ ಮಾಡೋದು ಮುಗೀತೆ. ಇಲ್ಲಿ ನೋಡ್ರಿ ಇಲ್ಲಿ ಕುರಿ ಮರಿ ಸನೆ. ಇಲ್ಲಿ ನೋಡಿ ವಿಡಿಯೋ ಎಷ್ಟು ಚಂದ ಅದಾವೆ ಅಲ್ಲ. ಇಲ್ಲೇನು ಹೇಳೋದಾಕತ್ತಿಲ್ಲ ನಮಗೆ. ಹಾಂ ನೋಡಿ ಸನೆ, ಈಗ ನೋಡ್ರಿ ನಾವು ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದ್ರಿ. ಇವಾಗಲೇ ಟೈಮ್ 4 ಗಂಟೆ ಆಯ್ತಾರೆ ಫ್ರೆಂಡ್ಸ್. ಇವತ್ತಂದ್ರೆ ಫುಲ್ಲು ಸುಸ್ತಾಗ್ಬಿಡತ್ರಿ, ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಜಲ್ದಿನೇ ಇದ್ದು ಒಂದು ಟೈಮ್ ಹೋಗಿ ಬಂದಿರಿ, ಆಮೇಲೆ ಬಂದು ಮತ್ತೊಂದು ಟೈಮ್ ಹೋದಲ್ರಿ. ಹಂಗಾಗಿ ಇವತ್ತು ಫುಲ್ಲು ಸುಸ್ತಾಗ್ಬಿಡತ್ರಿಪ್ಪ. ಈಗ ಸ್ವಲ್ಪ ಏನಾದರೂ ಊಟ ಮಾಡ್ತೀರಿ, ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಬಿಡೋ ಟೈಮ್ನ ಆಗೈತ್ರಿ ಇವಾಗ. ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡತ್ತೀನಿ ರೀ. ಈಗ ಸಣ್ಣ ಸಣ್ಣ ಕಾಮಿಡಿ ಏನಾದ್ರು ನೋಡ್ರಿ, ಸಣ್ಣ ಸಣ್ಣ ಕ್ಲಿಕ್ ಅಂತ ತೊಗೊಂಬಂದಿನಲ್ರಿ ನಾನು ಅವನ್ನ ವಿಡಿಯೋನ. ಆದ್ರೆ ಪೂರ ವಿಡಿಯೋ ನೋಡಿದ್ರೆ ಇನ್ನೂ ನಿಮಗೆ ಮಜಾ ಭಾಳ ಅನಿಸ್ತೈತ್ರಿ, ಭಾಳ ನಗ್ತೀರಿ ನೀವು. ಆ ವಿಡಿಯೋ ಎಲ್ಲಿ ಸಿಗ್ತದಪ್ಪ ಅಂತೇಳಿ, ನಮ್ಮದು ಕಾಮಿಡಿ ವಿಡಿಯೋ ಚಾನಲ್ ಐತಲ್ರಿ, ಅಲ್ಲಿ ನೋಡ್ರಿ ಫ್ರೆಂಡ್ಸ್ ನೀವು. ಅದ್ರದಂತ ನಾವು ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿದ್ದೈತ್ರಿ. ಸೊ ನೋಡ್ರಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದಕ್ಕೆ ಸಪೋರ್ಟ್ ಮಾಡಿರಿ ಫ್ರೆಂಡ್. ನಮ್ಮ ಕನ್ನಡ ಕಾಮಿಡಿ ಚಾನಲ್ ಹೆಸರು ಇನ್ನೊಮ್ಮೆ ಹೇಳ್ತೀನಿ ರೀ ಫ್ರೆಂಡ್ಸ್, ಮೆಹಬೂಬ್ ಉಣ್ಕಲ್ ಅಂತ ಹೇಳಿರಿ ಇದು ಚಾನಲ್ ಹೆಸರು. ಸೊ ನೋಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.